ನಮಸ್ಕಾರ ಉದಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ದುರಾಡಳಿತ ಬೇಜವಾಬ್ದಾರಿತನದಿಂದ ಬಿಜೆಪಿಗೆ ಇನ್ನು ಜನರು ಅಧಿಕಾರ ನೀಡುವುದಿಲ್ಲ ಎಂದು ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಯುಟಿ ಖಾದರ್ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಬಗ್ಗೆ ಬಿಜೆಪಿಯವರು ಚರ್ಚೆ ಮಾಡುತ್ತಿದ್ದಾರೆ ನಾವಿನ್ನು ಗೆಲುವು ಸಾಧ್ಯವಿಲ್ಲ ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈಗಾಗಲೇ ಬಿಜೆಪಿ ಸೋಲನ್ನು ಒಪ್ಪಿಕೊಂಡಿದೆ ಬಿಜೆಪಿ ಆಡಳಿತವು ಅವರ ನಾಯಕರಿಗೆ ಇಷ್ಟ ಆಗಿಲ್ಲ ಇದಕ್ಕಾಗಿ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಿಎಂ ಎಂಬುದನ್ನು ಈಗಲೇ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಎಂದ ಅವರು ಪ್ರತಿಪಕ್ಷದ ನಾಯಕರಲ್ಲೇ ಕಾಂಗ್ರೆಸ್ ಬಗ್ಗೆ ಒಲವು ಹೆಚ್ಚಾಗಿದೆ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ ವಿರುದ್ದ ಸೋಲನ್ನು ಒಪ್ಪಿಕೊಂಡಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಪಕ್ಕಾ ಎಂದು ಹೇಳಿದರು ಕಾಂಗ್ರೆಸ್ ತೀರ್ಮಾನ ಕೊಟ್ಟಾಗ ಜನಸಾಮಾನ್ಯ ಕಾಂಗ್ರೆಸ್ ಗೆ ಬೆಂಬಲ ಕೊಡ್ತಂತ ಅವೆಲ್ಲರೂ ಕೂಡ ಆ ಒಂದು ಬಿಂಬಿಸುವಾಗ ಮತ್ತು ಜನರ ಆ ಒಂದು ನಾಡಮಿಡಿತವನ್ನು ಬಿಜೆಪಿ ಮುಖಂಡರೆ ಅರ್ಥ ಮಾಡಿಕೊಂಡು ಇರುವಾಗ ಇವತ್ತು ಅವರು ಅದನ್ನು ಚರ್ಚೆ ಮಾಡುವ ಪರಿಸ್ಥಿತಿ ಬಂದಿದ್ದಾರೆ ಅಲ್ಲ ಯಾಕೆ ನೋಡಿ ಪ್ರತಿಪಕ್ಷದಲ್ಲಿ ಇನ್ನೊಂದು ಪಕ್ಷ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಅದರ ಅರ್ಥ ಏನು ಅವರು ಈಗಾಗಲೇ ನಮಗೆ ಇನ್ನು ಗೆದ್ದಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದಿದ್ದಾರೆ ಆದ ಕಾರಣ ಇವತ್ತು ಬಹುಶಃ ಈಗಾಗಲೇ ಬಿಜೆಪಿ ಸೋಲನ್ನು ಒಪ್ಪಿಕೊಂಡಿದೆ ರಾಜ್ಯದಲ್ಲಿ ಅವರ ಬೇಜವಾಬ್ದಾರಿ ಮತ್ತು ಆಡಳಿತ ಅವರಿಗೆ ಇವತ್ತು ಇಷ್ಟ ಅವರ ಮುಖಂಡರಿಗೆ ಸಮಾಧಾನ ಇಲ್ಲ ಮತ್ತು ಇಷ್ಟ ಆಗಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ನೇ ಮುಖ್ಯಮಂತ್ರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ಈಗಾಗಲೇ ಅದನ್ನು ಬಿಂಬಿಸುತ್ತಿದ್ದಾರೆ ನೋಡಿ ಕಾಂಗ್ರೆಸ್ ಎಲ್ಲರಿಗೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಲ್ಲ ಮುಖಂಡರು ಕಾಂಗ್ರೆಸ್ ನ ಒಂದೇ ಧ್ವಜದ ಅಡಿಯಲ್ಲಿ ಮತ್ತು ಬಿ ಆರ್ ಅಂಬೇಡ್ಕರ್ ಬರೆದ ಸಂವಿಧಾನ ಮಹಾತ್ಮ ಗಾಂಧೀಜಿ ಕನಸಿನ ಭಾರತ ಇದರ ತತ್ವ ಆದರ್ಶದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಾರೆ ನೀವು ನಮ್ಮ ಮುಖಂಡರನ್ನು ಎಷ್ಟು ವಿಭಾಗ ಮಾಡಿ ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಮುಖಂಡರು ವಿಭಾಗ ಮತ್ತು ವೈಮನಸ್ಸು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಡಿಕೆ ಶೂಕ್ ಅಧ್ಯಕ್ಷರು ಮತ್ತು ನಮ್ಮ ಸೇದ್ ಮುಖಂಡ ಸಿದ್ದರಾಮಯ್ಯ ಅವರು ಮತ್ತು ಎಲ್ಲಾ ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಲ್ಲಿದೆ ಪಕ್ಷದ ಉದ್ದೇಶ ಜನರ ಪರವಾಗಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಒಗ್ಗಟ್ಟನ್ನು ಮುರಿಯುವ ಯತ್ನದಲ್ಲಿದ್ದಾರೆ ಎಂದ ಅವರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾಂಗ್ರೆಸ್ನ ಒಂದೇ ಧ್ವಜದ ಅಡಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯ ನಮ್ಮ ಪಕ್ಷದ ಮುಖಂಡರು ಎಂದು ಸಮರ್ಥಿಸಿಕೊಂಡರು